ಹಲೋ ನಮಸ್ತೆ. ಬಟ್ರಮನಾಡುಗೆ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ತುಂಬಾ ಆರೋಗ್ಯಕರವಾದಂತಹ ಒಂದು ರೆಸಿಪಿ, ಹುರುಳಿ ಕಾಳಿನ ಸಾರನ್ನ ಎರಡು ರೀತಿಯಿಂದ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಇದು ನನ್ನ ರೆಸಿಪಿ ಅಲ್ಲ, ನಾನು ನನ್ನ ಸಹೋದರತ್ತೆಯಿಂದ ಕಲ್ತಂತ ಒಂದು ರೆಸಿಪಿ ಇದು. ಒಂದು ಟೈಮಲ್ಲಿ ನನಗೆ ಹುರುಳಿ ಕಾಳು ಸಾರು ಅಂದ್ರೆ ತುಂಬಾ ತಾತ್ಸರ. ಒಂದು ಸಣ್ಣ ಸ್ಟೋರಿ ಇದೆ ಇದ್ರ ಹಿಂದೆ. ನಾನು ನನ್ನ ಕಾಲೇಜ್ ಡೇಸ್ ಎಲ್ಲ ಮುಗಿಸಿದ್ದು ಮೂಡುಬಿದ್ರೆಯಲ್ಲಿ. ಅವಾಗ ನನ್ನ ಸಹೋದರತ್ತೆ ಮನೆಯಲ್ಲೇ ಇದ್ದೆ ನಾನು. ಯಾವಾಗ ಅವ್ರು ಹುರುಳಿ ಕಾಳು ಸಾರು ಮಾಡಿದ್ರು ಕೂಡ ಈ ಕುದುರೆ ಹಾಕೋ ಹುರುಳಿ ಕಾಳನ್ನ ಯಾರಾದ್ರೂ ಮನುಷ್ಯರು ತಿಂತಾರ ನನಗ್ ಬೇಡ ಅನ್ನೋದು ನನ್ನ ವಾದ. ಸೊ ಅವರು ಖಂಡಿತವಾಗ್ಲೂ ಫೋರ್ಸ್ ಮಾಡಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು, ತಿನ್ನಲೇಬೇಕು ಅಂತ ಹೇಳಿ ತಿನ್ನಿಸ್ತಾ ಇದ್ರು. ಇವತ್ತು ಅದೇ ಹುರುಳಿ ಕಾಳು ಸಾರನ್ನ ಅದೇ ನನ್ನ ಸಹೋದರತ್ತೆ ರೆಸಿಪಿಯಲ್ಲಿ ಅವ್ರ ಹತ್ರನೇ ಕೇಳಿ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಅವ್ರು ಏನಾದ್ರೂ ನೋಡ್ತಾ ಇದ್ರೆ ಖಂಡಿತವಾಗಿ ಅವ್ರಿಗೊಂದು ಮುಖದಲ್ಲಿ ಸ್ಮೈಲ್ ಅಂತೂ ಇದ್ದೇ ಇರುತ್ತೆ. ಸೊ ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ಬರೋಣ. ಮೊದಲನೇ ರೆಸಿಪಿಯಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಫಸ್ಟಿಗೆ ಹುರುಳಿ ಕಾಳನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ. ಇದು ಒಂದು ಒಳ್ಳೆ ಪರಿಮಳ ಬರುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ, ಆಮೇಲೆ ಚೆನ್ನಾಗಿ ಒಂದು ಶೈನಿಂಗ್ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ಇಷ್ಟ ಆದರೆ ಆಯಿತು, ಇನ್ನು ಇದನ್ನು ಆಫ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇದೀಗಾಗಿದೆ. ಇನ್ನು ನೆಕ್ಸ್ಟ್ ನಾವು 4 ಕಾಳಾಗುವಷ್ಟು ಮೆಂತ್ಯ, 1 ಒಣಮೆಣಸಿನಕಾಯಿ, ಖಾರ ನೋಡಿಕೊಂಡು ಎಷ್ಟು ಬೇಕು ಅಂತ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಜೀರಿಗೆ 1/2 ಸ್ಪೂನ್ ಆಗುವಷ್ಟಿದೆ, ಇದಕ್ಕೆ ಒಂದೇ ಒಂದು ಹನಿ ಆಗುವಷ್ಟು ಕೊಬ್ಬರಿ ಎಣ್ಣೆ. ಇದನ್ನು ಚೆನ್ನಾಗಿ ನಾವು ಹುರ್ಕೊಳ್ಳೋಣ. ಈಗ ಗ್ಯಾಸ್ ಬಂದ್ ಮಾಡಿಕೊಂಡ್ರು ಕೂಡ ಆಗುತ್ತೆ, ಈ ಮಣ್ಣಿನ ಮಡಿಕೆಯಲ್ಲಿ ನಾನು ಮಾಡ್ಕೋತಾ ಇದ್ದೀನಿ, ಹಾಗಾಗಿ ಇದರದ್ದು ಬಿಸಿಗೆ ಇದು ಫ್ರೈ ಆಗುತ್ತೆ, ನೋಡಿಕೊಂಡು ಮಾಡ್ಕೋಬೇಕು. ಇದನ್ನು ಕೂಡ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ತಣ್ಣಗಾದ್ಮೇಲೆ. ಇದಕ್ಕೊಂದು ಸ್ವಲ್ಪ ಹುಣಸೆ ಹುಳಿ, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಡೈರೆಕ್ಟಾಗಿ ನೀವು ಕಾಳುಮೆಣಸು ಕೂಡ ಹಾಕ್ಕೊಂಡ್ರೂ ಆಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈಗ ರುಬ್ಕೊಂಬರೋಣ ಇದನ್ನು. ಇದಕ್ಕೆ ಬೇಕಂದರೆ ನೀವು ಕಾಯಿ ತುರಿ ಕೂಡ ಹಾಕೋಬೋದು, ನಾನೇನು ಹಾಕೋತಾ ಇಲ್ಲ, ಇಷ್ಟಾದರೆ ಸಾಕು. ಇನ್ನು ನೆಕ್ಸ್ಟ್ ನಾವು ಒಂದು ಸ್ವಲ್ಪ ನೀರು ಬಿಸಿಗಿಟ್ಕೊಂಡು ಅದನ್ನು ಕುದ್ದಾದಮೇಲೆ ಈ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ತೊಳೆದು ಕೂಡ ಹಾಕುತ್ತೀನಿ. ನೀರು ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಫಸ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ನಾವು ನೀರು ಸೇರಿಸಬೇಕಾಗುತ್ತೆ ಇದಕ್ಕೆ, ಇದೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಈಗಿದು ಕರೆಕ್ಟಾಗಿ ಆಗಿದೆ, ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಬೇಕಾದಷ್ಟು ಸಾಕು. ಒಂದು 10 ನಿಮಿಷದಲ್ಲಿ ಮಾಡ್ಕೋಬಹುದು ಈ ಸಾರನ್ನು. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಟೊಮೆಟೊ ಎಲ್ಲ ಏನು ಹಾಕೋಕ್ಕಿಲ್ಲ, ಒಂದು ಸ್ವಲ್ಪ ಬೆಲ್ಲ, ಇದಕ್ಕೆ ಮಸಾಲೆ ಪುಡಿ ಆಗಲಿ ಏನೂ ಇಲ್ಲ, ತುಂಬ ಸಿಂಪಲ್ ಆದಂಥ ಸಾರಿದು. ಇದು ಚೆನ್ನಾಗಿ ಒಂದು ಕುದಿ ಬರಲಿ, ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಕುದ್ದ ಮೇಲೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬರೋಣ. ಒಗ್ಗರಣೆ ಪ್ಯಾನಿಗೆ ಒಂದು ಸ್ವಲ್ಪ ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ, ಎಣ್ಣೆ ತುಪ್ಪ ಏನಾದರೂ ಕೂಡ ಆಗುತ್ತೆ, ಇದೊಂದು ಸ್ವಲ್ಪ ಬಿಸಿ ಆಗಲಿ. ಇನ್ನು ನಾವು ಇದಕ್ಕೆ 1/2 ಸ್ಪೂನ್ ಆಗುವಷ್ಟು ಜೀರಿಗೆ, ಕರಿಬೇವಿನ ಸೊಪ್ಪು, ಇದೊಂದು ಸ್ವಲ್ಪ ಎಲ್ಲ ಚಟ್ಪಟ ಅನ್ನಲಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 1/4 ಜಜ್ಜಿದ ಬೆಳ್ಳುಳ್ಳಿ ಹುರುಳಿ ಕಾಳಿನ ಸಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೀವು ಬೇಡ ಅಂತಂದರೆ ಇಂಗು ಕೂಡ ಹಾಕೋಬಹುದು. ಇನ್ನು ಇದಕ್ಕೆ ಹಾಕ್ಕೊಳ್ಳೋಣ. ತುಂಬ ಒಳ್ಳೆ ಒಂದು ಘಮ ಬರುವಂಥ ಸಾರಿದು. ಹುಷಾರಿಲ್ಲ, ಜ್ವರ ಬಂದಿದೆ, ಬಾಯಿ ರುಚಿ ಇಲ್ಲ ಅಂತಂದಾಗ ಹೇಳಿ ಮಾಡಿಸ್ದಂಥ ಒಂದು ಸಾರಿದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿದೆ ಅಂತ. ಇನ್ನು ನೆಕ್ಸ್ಟ್ ರೆಸಿಪಿಯನ್ನು ನೋಡೋಣ. ಮೊದಲಿಗೆ ಹುರುಳಿ ಕಾಳನ್ನು ಚೆನ್ನಾಗಿ ನೆನೆಸಿಟ್ಟಿದ್ದೀನಿ. 1-7 ಗಂಟೆನಾದರೂ ಚೆನ್ನಾಗಿ ನೆನಿಬೇಕಾಗುತ್ತೆ. 1-3 ಸ್ಪೂನ್ ಆಗುವಷ್ಟು ಹುರುಳಿ ಕಾಳನ್ನು ನೋಡಿ ಮುಟ್ಟಿದಾಗ ಈ ರೀತಿಯಾಗಿ ಆಗಬೇಕು. ಇದನ್ನು ಇನ್ನು ಕುಕ್ಕರಿಗೆ ಹಾಕ್ಕೊಂಡು 1 ಗ್ಲಾಸ್ ಹುರುಳಿ ಕಾಳಿಗೆ ನೀವು 3-4 ಗ್ಲಾಸ್ ಆಗುವಷ್ಟು ನೀರು ಹಾಕಬೇಕಾಗತ್ತೆ. ಇದನ್ನು ಲೋ ಫ್ಲೇಮಲ್ಲಿ 15-20 ನಿಮಿಷ ಕುದಿಸಿದರೆ ಸಾಕು. ಅಂದರೆ ಜೋರುರಿಯಲ್ಲಿ ನೀವು 1 ವಿಶಲ್ ಬಂದ ಮೇಲೆ 15-20 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇದು. ಇನ್ನು ಇದಕ್ಕೆ 1 ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ. ಇಷ್ಟು ಬೆಂದರೆ ಸಾಕು ಮೆತ್ತಗಾಗಿ. ಇದು ನೀವು ಎಷ್ಟು ಬೇಯಿಸಿದ್ರೂ ಚೆನ್ನಾಗಿ ಬೇಯುತ್ತೆ, ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಇದಕ್ಕೆ ಬೇಯೋದಕ್ಕೆ. ಸೊ ಇನ್ನೇನು ಮಾಡೋಣ, ಒಂದು ಸ್ವಲ್ಪ 1/2 ಇದರಲ್ಲೇ ಇರಲಿ, ಇನ್ನೊಂದರ್ಧ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಹುರುಳಿ ಕಾಳು. ಅಂದರೆ ಊಟ ಮಾಡುವಾಗ ಒಂದು ಸ್ವಲ್ಪ ಹುರುಳಿ ಕಾಳು ತಿನ್ನೋಕ್ಕೂ ಸಿಗುತ್ತೆ, ಅದು ಒಂದು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅಂಥೇಳಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಒಂದು ಟೆಕ್ಸ್ಚರ್ ಕೊಡುತ್ತೆ ಸಾರಿಗೆ ನೋಡಿ. ಇಷ್ಟು ಹಾಕ್ಕೊಂಡ್ರೆ ಬೇಕಾದಷ್ಟು ಸಾಕು. ಇದನ್ನು ಇನ್ನೂ ರುಬ್ಕೊಂಬರಬೇಕು. ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದ್ದೀನಿ ಈ ಸಾರಿಗೆ, ಚೆನ್ನಾಗಿ ಒಂದು ರುಚಿ ಕೊಡುತ್ತೆ ಕಾಯಿ ತುರಿ ಹಾಕ್ಕೊಳ್ಳೋದ್ರಿಂದ. ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ ಅಷ್ಟೇ. ಒಂದು ಸ್ವಲ್ಪ ಹುಣಸೆ ಹುಳಿ,
ಇದನ್ನು ಚೆನ್ನಾಗಿ ಈಗ ರುಬ್ಕೊಂಬರೋಣ. ಇಲ್ಲಿ ಈಗ ಕುದೀತಾ ಇರುವಂತಹ ಈ ಸಾರಿಗೆ ಈ ರುಬ್ಕೊಂಡಿರುವಂಥದ್ದು ಕೂಡ ಹಾಕ್ಕೊಳ್ಳೋಣ. ಗಟ್ಟಿಯಾಗಿ ಬರುತ್ತೆ ಒಂದು ಸ್ವಲ್ಪ ಅಷ್ಟೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸಿ ತೊಳೆದಿದ್ದ ನೀರು ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ನೋಡಿಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಾರಿನ ಮಸಾಲೆ ಪುಡಿ, ಇದನ್ನು ನಾನು ವಿಡಿಯೋ ಹಾಕಿದ್ದೀನಿ, ಒಂದು ಸ್ವಲ್ಪ ಬೆಲ್ಲ, ಒಂದು ಅರ್ಧ ಆಗುವಷ್ಟು ಟೊಮೆಟೊ. ಇದು ಚೆನ್ನಾಗಿ ಈಗ ಒಂದು ಕುದಿ ಬರಲಿ. ನೋಡಿ ಈ ರೀತಿಯಾಗಿ ಕುದಿಬೇಕು ಒಂದು 5 ನಿಮಿಷ. ಇನ್ನೊಂದು ಒಗ್ಗರಣೆ ರೆಡಿ ಮಾಡ್ಕೊಂಬರೋಣ. ತೆಂಗಿನೆಣ್ಣೆ ತೊಗೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಂದೆರಡು ಒಣಮೆಣಸಿನ್ಕಾಯಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕೆಂಪಗಾಗೋವರೆಗೂ. ನಾನಾಗಲೇ ಹೇಳ್ದಾಗೆ ಬೆಳ್ಳುಳ್ಳಿ ಒಗ್ಗರಣೆ ಹುರುಳಿಕಾಳಿನ ಸಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದನ್ನೇ ಈಗ ಸೇರಿಸ್ಕೊಂಡ್ಬಿಡೋಣ. ನನಗೆ ಈ ಸಾರು ಜಾಸ್ತಿ ಇಷ್ಟ ಆ ಸಾರಿಗಿಂತನೂ. ಅದರಲ್ಲೇನು ಮಸಾಲೆ ಇರೋದಿಲ್ಲಲ್ಲ, ಆದರೆ ಜ್ವರ ಬಂದಾಗೆಲ್ಲ ಚೆನ್ನಾಗಾಗುತ್ತೆ. ನಾರ್ಮಲಿ ಊಟ ಮಾಡೋದಕ್ಕೆ ಈ ಸಾರು ತುಂಬ ಚೆನ್ನಾಗಾಗುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬಿಸಿ ಬಿಸಿಯಾದಂಥ ಸಾರು ರೆಡಿಯಾಗಿದೆ. ಬಿಸಿ ಅನ್ನದ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕಿ ಸಾರು ಊಟ ಮಾಡಿ ನೋಡಿ, ತುಂಬ ತುಂಬ ಅದ್ಭುತವಾದಂಥ ಒಂದು ರುಚಿ ಕೊಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಮಾಡೋದು ಅಂತ ಹೇಳಿ, ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಚೆನ್ನಾಗಾಗಿದ್ರು ಕೂಡ ಕಮೆಂಟ್ ಮಾಡಿ ಹೇಳಿ, ಚೆನ್ನಾಗಾಗಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಹೇಳಿ. ಇದರಿಂದ ನಂಗೊಂದು ಒಳ್ಳೆ ಇನ್ಸ್ಪಿರೇಷನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಡ್ ಜೊತೆ ಬಾಯ್ ಬಾಯ್.